ಸೊ ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ನನ್ನ ಸ್ಟುಡಿಯೋದಲ್ಲಿ ಇರುವಂತವರು ಮುಸ್ಲಿಂ ಮುಖಂಡರಾಗಿರುವಂತಹ ದಸ್ತಗಿರಿ ಮುಲ್ಲಾ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ದಿನ ನಮ್ಮ ಜೊತೆಗೆ ದೂರದಿಂದ ಸಿಗ್ತಾ ಇದ್ರು, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಿಕ್ಕಿದ್ದಾರೆ. ವೆಲ್ಕಮ್ ಸರ್. ಇನ್ನು ವಿಎಚ್ಪಿ ಇಂದ ನಮ್ಮ ಜೊತೆಗೆ ಹಿಂದೂ ಮುಖಂಡರಾಗಿರುವಂತಹ ಪಟಾಫಟ್ ಶ್ರೀನಿವಾಸ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ದಿನ ಆದ್ಮೇಲೆ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದೀರಾ, ವೆಲ್ಕಮ್. ಇನ್ನು ನಮ್ಮ ಜೊತೆಗೆ ಮುಸ್ಲಿಂ ಮುಖಂಡರಾಗಿರುವಂತಹ ರಿಯಾಜ್ ಅಹಮದ್ ಅವರು ಕೂಡ ಪೀಸ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷರು. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮತ್ತೊಬ್ಬರು ಕೂಡ ಅತಿಥಿಗಳು ಜಾಯಿನ್ ಆಗ್ತಾರೆ, ಅವ್ರು ಬಂದ ಮೇಲೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ದಸ್ತಗಿರಿ ಮುಲ್ಲಾ ಅವರೇ, ಹೇಳಿ, ಈ ಎನ್ಐಎ ದಾಳಿಯನ್ನು ತಾವು ಹೇಗೆ ವ್ಯಾಖ್ಯಾನಿಸ್ತೀರಾ? ಎನ್ಐಎ ಸಂಸ್ಥೆ, ಇದೇನು ರಾಷ್ಟ್ರೀಯ ತನಿಖಾ ದಳ ಏನಿದೆಯಲ್ಲ, ಈ ದೇಶದಲ್ಲಿ ಏನು ಭಯೋತ್ಪಾದನೆ ಅಂತ ಚಟುವಟಿಕೆಗಳಾಗಿರ್ಬೋದು, ದೇಶದ್ರೋಹಿ ಅಂಥ ಚಟುವಟಿಕೆಗಳಾಗಿರ್ಬೋದು, ಇಂಥ ಚಟುವಟಿಕೆಗಳಲ್ಲಿ ಭಾಗಿಯಾದವರನ್ನು ತನಿಖೆ ಮಾಡುವ ಸಲುವಾಗಿಯೇ ನಮ್ಮ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದು ಭಾಳ ಒಳ್ಳೆಯದು. ನಾನು ಈ ಎನ್ ಐ ಅವರು ದಾಳಿ ಮಾಡಿದ್ದನ್ನು ವಿರೋಧಿಸಲ್ಲ, ಆದರೆ ನಾನು ಪ್ರಶ್ನಿಸ್ತೀನಿ. ಓಕೆ, ನೀವು ಪ್ರಶ್ನಿಸ್ತೀನಿ. ನಂಗೆ ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ಮುಖಂಡರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ದಸ್ತಗಿರಿ ಮುಲ್ಲಾ ಅವರು, ನಾನು ಪ್ರಶ್ನಿಸ್ತೀನಿ. ಏನು ಪ್ರಶ್ನೆ ಅಂದರೆ, ತಪ್ಪು ಮಾಡಿದವರು ಅವ್ರ ಮೇಲೆ ತನಿಖೆ ಆಗಲಿ, ಅವರೆಲ್ಲ ತನಿಖೆ ಸಂದರ್ಭದಲ್ಲಿ ಏನಾದರೂ ಎವಿಡೆನ್ಸ್ ಸಿಕ್ಕರೆ, ಅವರಲ್ಲಿ ಏನಾದರೂ ಕುರುಹುಗಳು ಸಿಕ್ಕರೆ, ಏನಾದರೂ ಅಂಥ ಘಟನೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರಂದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ನಮ್ಮದೇನು ಪ್ರಶ್ನೆಯಪ್ಪ ಅಂತಂದರೆ, ಒಂದೇ ಸಂಘಟನೆಯನ್ನು ಒಂದೇ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಾಡೋದಿದೆಯಲ್ಲ, ಸಮುದಾಯ ಎಲ್ಲಿ ಬಂತು ಇಲ್ಲಿ ಅಂದರೆ ಒಂದು ಸಂಘಟನೆಯ ಸಮುದಾಯ ಅದು. ಇವತ್ತು PFI ಮತ್ತು SDPI ಅನ್ನೋದು ಎರಡು ಒಂದು ನೀವೇನು ಅದನ್ನು ವ್ಯಾಖ್ಯಾನ ಮಾಡ್ತಿರಲ್ಲ. ಇಲ್ಲ, ಅವ್ರು ಹೇಳ್ಕೊಳ್ಳುವಂಥದ್ದು ನಾವು ಒಂದು ಸಮುದಾಯವನ್ನು ಪ್ರತಿನಿಧಿಸೋದಿಲ್ಲ, ನಾವು ದಲಿತರು, ಅವ್ರಿಗೆ ಆಗುವಂಥ ಯಾರ್ಯಾರು ತೊಂದರೆಗೊಳಗಾಗಿ ನ್ಯಾಯಪರವಾಗಿ ಹೋರಾಟ ಮಾಡುವವರು ಅಂತ. ಅದು ಸಂಘಟನೆ ದಯದ್ವೇಷಣೆ ಎಲ್ಲ ಸಂಘಟನೆಗಳು ಹೇಳ್ಕೊಳ್ಳೋದು ಅದೇ. ನಾವು ಕೂಡ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ಎಲ್ಲರ ಪರವಾಗಿ ಇರ್ತೀವಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ ಹೋರಾಟ ಮಾಡ್ತೀವಿ, ಅವ್ರ ಹಕ್ಕುಗಳ ಸಲುವಾಗಿ ಹೋರಾಟ ಮಾಡ್ತೀವಿ ಅನ್ನೋದು ಸ್ವಾಭಾವಿಕ. ಇಂಥ ಘಟನೆಗಳು ನಡೆದಾಗ ಇದು ಒಂದೇ ಅತ್ತಲ್ಲ, ಯಾರೇ ಮಾಡಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇದು ಟಾರ್ಗೆಟ್ ಆಗ್ತಾ ಇದೆ. ಹೌದು, ಉದ್ದೇಶ ಅದಲ್ಲ ನಿಮ್ಮದು, ಟಾರ್ಗೆಟ್ ಮಾಡೋದು ನಿಮ್ಮ ಉದ್ದೇಶ. ಹೌದು, ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನು ಉಲ್ಲೇಖ ಮಾಡ್ತಾ, ಪಾಕಿಸ್ತಾನದ ಕಟ್ಟರ್ ಭಯೋತ್ಪಾದನಾ ಸಂಘಟನೆಗಳು ಏನು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಕ್ರಿಶ್ಚಿಯನ್ನರ ವಿರುದ್ಧ ಗುಸ್ತಕಿ ರಸೂಲ್ ಕಿ 21 ಹಜಾ ಸರ್ ತನ್ಸೆ ಜುದಾ ಅನ್ನೋ ಒಂದು ಇಂಪೋರ್ಟೆಡ್ ಸ್ಲೋಗನನ್ನು ನೂಪುರ್ ಶರ್ಮಾ ಪ್ರಕರಣದಲ್ಲಿ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಯಾವುದೇ ಎಗ್ಗಿಲ್ಲದೆ ಸಿಗ್ಗಿಲ್ಲದೆ ಕಾನೂನಿನ ಭಯವಿಲ್ಲದೆ ಪಬ್ಲಿಕ್ಕಲ್ಲಿ ಸರ್ ತನ್ಸೆ ಜುದಾ ಅಂತಹ ಒಂದು ಸಂಘಟನೆಯ ಘೋಷವಾಕ್ಯವನ್ನು ಮಾಡಿಕೊಂಡಿರ್ತಕ್ಕಂತಹ ಯಾವ ಸಂಘಟನೆ ಸಿಮಿಯಾ ಪುನರಾವತಾರ. ಯಾವುದು ಭಯೋತ್ಪಾದನಾ ಸಂಘಟನೆ ಅಂತ ಹೇಳಿ 2001 ಬ್ಯಾನ್ ಆಯಿತು, ಮತ್ತು 2008 ದೇಶದಲ್ಲಿ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡ್ತು. ಆ ಸಂಘಟನೆಯ ಪುನರಾವತಾರವಾದಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಅದರ ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ SDPI ಮೇಲೆ ಇವತ್ತು NIA ಕಳೆದ 2016 ಅದು ಹುಟ್ಟಿದ್ದು ಇಲ್ಲಿ 2000 ನವೆಂಬರ್ 22, 2006 ಅಲ್ಲಿಂದ ಇಲ್ಲಿವರೆಗೂ ನಡೆದಂಥ ಘಟನೆಗಳಲ್ಲ, ಎಲ್ಲ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿ ಅವರು ಭಾಗವಹಿಸಿದಂತಹ ಎಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ಇವತ್ತು ಕಲೆ ಹಾಕಿ, ಅತ್ಯಂತ ಮಹತ್ವಪೂರ್ಣವಾದಂತಹ ಮಾಹಿತಿಗಳನ್ನು ಕಲೆ ಹಾಕಿ ಇವತ್ತು NIA, ED, ಮಹಾರಾಷ್ಟ್ರದ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಮತ್ತು ಸ್ಥಳೀಯ ಪೊಲೀಸರು ಇವತ್ತು 90 ಜಾಗಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಇವತ್ತು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ ನಂತರ ಇವತ್ತು 107ಕ್ಕೂ ಹೆಚ್ಚು ಭಯೋತ್ಪಾದಕ ಸಂಘಟನೆಯ ಯಾಕೆಂದ್ರೆ ಅದು ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್. ಇವತ್ತು ಮಾಡಿರೋದನ್ನ ನಾನು ಸ್ವಾಗತಿಸ್ತೇನೆ, ಮತ್ತೆ ಯಾವ ಈ ರಾಷ್ಟ್ರದ ಗೃಹ ಮಂತ್ರಿಗಳಾದ ಇವರು ನಮ್ಮ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅಜಿತ್ ದೋವಲ್ ಯಾರು ಎನ್ಎಸ್ ಇದ್ದಾರೆ ಅವರ ಒಂದು ಮಾರ್ಗದರ್ಶನ ನಡೆದಂತ ಈ ಬೃಹತ್ ಒಂದು ಆಂಟಿ ನ್ಯಾಷನಲ್ ಒಂದು ಏನಿದೆ ಒಂದೇ ನಿಮಿಷ ಆಂಟಿ ನ್ಯಾಷನಲ್ ಆಪರೇಷನ್ ಸಂಬಂಧ ಇಲ್ಲ ಚುನಾವಣೆ ಸ್ವಾಗತ ಮಾಡ್ತಾ ಇದ್ದಾನೆ ಕರ್ನಾಟಕದಲ್ಲಿ 6 ತಿಂಗಳಲ್ಲಿ ಅಧಿಕಾರಕ್ಕೆ ಬರಬೇಕು ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ಕೇಳಿ ಆರ್ಎಸ್ಎಸ್ ಮತ್ತು ಬಿಜೆಪಿಗೆ ರೋಗ ಅಂಟಿಕೊಂಡಿದೆ ಅದಕ್ಕಾಗಿ ಸಮುದಾಯ अंद्रे मुसलमान समुदाय रियाज अहमद विचारदल्लि नमगे स्वतंत्र सिक्किल्ल केवल ब्रिटिशरिंद मात्र स्वतंत्र सिक्किदे ನಮಗೆ ಸಂಪೂರ್ಣ ಸ್ವತಂತ್ರ ಸಿಗಬೇಕು ಅಂದ್ರೆ ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು ಅನ್ನುವಂತ ಮೂಲ ಉದ್ದೇಶ ಹೊಂದಿರ್ತಾರೆ ಅಂತ ಇವತ್ತು ಎಸ್ಪಿ ಅವರು ಇದನ್ನ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅರೆಸ್ಟ್ ಮಾಡಿರುವಂತ ವ್ಯಕ್ತಿಯ ವಿಚಾರದಲ್ಲಿ ಇವರನ್ನ ಏನಂತ ಕರಿಬೇಕು ನಾವು ಈ ರೀತಿಯಾಗಿರೋದನ್ನ ತಾವು ಬೆಂಬಲಿಸ್ತಿರೋ ಅಥವಾ ಇಂತವರನ್ನ ಏನು ಮಾಡಬೇಕು ಅಂತ ನೀವೇ ಹೇಳಿ ರಿಯಾಜ್ ಅಹಮದ್ ಅವರು ಖಂಡಿತ ಇಂತವರನ್ನ ಖಂಡಿಸಬೇಕು 2014 बंद सरकार ಕೋಮುವಾದಿ सरकार पेपर पेन सरकारनु अधिकारी बीजेपी 2014 ರಾಮ್ ರಾಮ್ ಚಿಲ್ಲಾಯೆಂಗೆ ಮುಲ್ಲೆ ಕಾಟೆ ಜಾಯೆಂಗೆ ಅಂತಾರಲ್ಲ ಅದನ್ನು ಇದ್ದಾರೆ ಭಯೋತ್ಪಾದಕರ ವಿಚಾರದಲ್ಲಿ ನಾನು ಕೇಳ್ತಾ ಇದ್ದೀನಿ ಎಲ್ಲ ಭಯೋತ್ಪಾದಕರು ಯಾರೇ ಇದ್ದರೂ ಕೂಡ ಅಷ್ಟೇ ನಾನು ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ರಿಯಾಜ್ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇರುವಂತದ್ದು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಕಂಪ್ಲೀಟ್ ಮಾಡ್ಲಿಕ್ಕೆ ಕೊಡಬೇಕು please ನನ್ನ ಮಾತು ಕೇಳಿ ನಾನು ಕೇಳ್ತಾ ಇದ್ದೀನಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಇಂತವರನ್ನ ಏನು ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಕೇಳಿ ಹೇಳಿ ಯಾರಿಗೆ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಗಬೇಕು ಅಂದ್ರೆ ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು ಅಂತ ಹೇಳುವಂತವರನ್ನ ಏನು ಮಾಡಬೇಕು ಅಂತ ಮೊದಲು ಹೇಳಿ ಸರಿ ಆಯ್ತು ಈಗ ಅಂತವರು ಹೇಳಿದಾರಲ್ಲ ಕೆಲವು ಕಿಡಿಗಳು ಹೇಳಿರಬಹುದು ಅಂತವರಿಗೆ ಶಿಕ್ಷೆ ಆಗಬೇಕು ಆದ್ರೆ ಅವರಂತ ಅವರ ಹತ್ರ ಇದು ವಶಪಡಿಸಿಕೊಂಡಿರುವಂತ ಸಾಮಗ್ರಿಗಳು ಇದಾವಲ್ಲ ಅದು ಕೆಲವೊಂದು ಗುಜರಿಗಳಲ್ಲೂ ಸಿಗುತ್ತೆ AK-47 ಇದೆಯಾ ಅವರ ಹತ್ರ ಒಂದು ಸಿನಿಮಾದಲ್ಲಿ ತೋರಿಸ್ತಾರೆ ಇದು ತಾಜ್ ಹೋಟೆಲ್ ಅಲ್ಲಿ ಅಟ್ಯಾಕ್ ಮಾಡಕ್ಕೆ ಬಂದಂತಹ ಉಗ್ರವಾದಿಗಳು ಪಾಪಿ ಪಾಕಿಸ್ತಾನದಿಂದ ಬಂದಂತವರು ಎಷ್ಟು ಸಾಮಗ್ರಿಗಳನ್ನು ತಂದಿರ್ತಾರೆ ಅಂತ ಸಾಮಗ್ರಿಗಳು ಇದಾವ ಅವರ ಹತ್ರ ಜನ ನೋಡ್ತಾ ಇದ್ದಾರೆ ಬಳಸುವಂತ ವಸ್ತುಗಳನ್ನು ಇಟ್ಕೊಂಡಿರುವ ಹಾಳೆ ಅಧಿಕಾರ ಇದೆ ಅಂತ ಏನು ಬೇಕಾದರೂ ತೋರಿಸಕ್ಕೆ ಹೋಗಬೇಡಿ ದಯವಿಟ್ಟು ಯು ಆರ್ ಡಿಫೆಂಡಿಂಗ್ ರಕ್ಷಣೆ ಕೊಡ್ತಾ ಇಲ್ಲ ಗುಂಡು ಕೊಲ್ಲಬೇಕಂತ ಅವರಿಗೆ ಬಂಬ್ಗಳು ಸಿಕ್ಕಿದಾವ ಹೇಳಿ ಅದನ್ನ ಕೇಳಿ ಅದನ್ನ ಪ್ರಶ್ನೆ ಮಾಡಿ ಒಂದು ಕಡೆಯಾಗಿ ಬಾಂಬ್ ಬೇರೆ ಸಿಗಬೇಕಾಗಿತ್ತು ನಿಮಗೆ ಬಾಂಬ್ ತಯಾರಿಕಾ ವಸ್ತುಗಳನ್ನು ಇಟ್ಟುಕೊಂಡು ತುಂಗಾ ನದಿಯ ತೀರದಲ್ಲಿ ಬ್ಲಾಸ್ಟ್ ಅನ್ನ ಮಾಡಿದ್ದಾರೆ ಒಂದು ಮೊದಲು ಟ್ರಯಲ್ ಅನ್ನ ಅರುಣ್ ಕುಮಾರ್ ಅವರೇ ಮಾಹಿತಿ ಇಲ್ವಾ ಸರ್ ತಾವು ಶಿವಮೊಗ್ಗದವರೇ ಶಿವಮೊಗ್ಗದಲ್ಲೇ ಇರುವಂತ ಮಾಹಿತಿ ಇದು ಅದೇ ರಿಯಾಜ್ ಅಹಮದ್ ಅರುಣ್ ಕುಮಾರ್ ಅವರು ಹೇಳೋದು ರಿಯಾಜ್ ಅವರಿಗೆ ಕ್ಲಾರಿಫಿಕೇಶನ್ ಇಲ್ಲ ಅದನ್ನ ಯಾಕೆ ಇಟ್ಕೋಬೇಕು ಮನೆಯಲ್ಲಿ ಅಂದ್ರೆ ಕೇರಳದಲ್ಲಿ ಒಬ್ಬ ಹಿಂದೂ ಪರ ಸಂಘಟನೆಯವರು ಮನೆಯಲ್ಲೇ ಬಾಂಬ್ ತಯಾರು ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಯಾವನೇ ಆಗಿರ್ಲಿ ಸರ್ ನಾನು ಹೇಳ್ತಾ ಇರೋದು ಮಾತಾಡ್ತೀರಾ ನೀವು ಮಾತಾಡ್ತೀರಾ ಅದ್ರ ಬಗ್ಗೆ ಯಾವುದೇ ಆದ್ರೂ ಮಾತಾಡ್ತೀವಿ ಸರ್ ಯಾವುದೇ ಆದ್ರೂ ಮಾತಾಡ್ತೀವಿ ದಸ್ತಗಿರಿ ಮುಲ್ಲಾ ಅವರೇ ಇಂದ ಬತ್ತು ಹುಬ್ಳಿ ಸ್ಫೋಟ ಆಯ್ತು ಡಿಫೆಂಡಿಂಗ್ ಆದ್ರೆ ಹೇಳೋ ಮೂಲಕ ಇದನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಾ ಯು ಆರ್ ಡಿಫೆಂಡಿಂಗ್ ದಸ್ತಗಿರಿ ಮುಲ್ಲಾ ಅವರೇ ಮಾತಾಡೋದಿದ್ರೆ ಎಲ್ಲರ ಬಗ್ಗೆ ಯು ಆರ್ ಡಿಫೆಂಡಿಂಗ್ ಎಲ್ಲರ ಬಗ್ಗೆ ಮಾತಾಡಿ ಇರುವಂತ ಪರಿಸ್ಥಿತಿ ಯಾವ ಕೇಸ್ಗಳು ಬರ್ತಾ ಇದೆ ಅದನ್ನ ಎತ್ತಾ ಇದ್ದೀನಿ ಮಾನ್ಯ ದಸ್ತಗಿರಿ ಮುಲ್ಲಾ ಅವರೇ ಎನ್ಐಎ ತನಿಕೆ ಮಾಡ್ತಾರೆ ಸೋ ಯು ಆರ್ ಡಿಫೆಂಡಿಂಗ್ ನೋಡಿ ಡಿಫೆಂಡ್ ಬ್ಲಾಸ್ಟ್ ಮಾಡಿರುವಂತದ್ದು ತಯಾರಿಕಾ ವಸ್ತುಗಳನ್ನು ಇಟ್ಕೊಂಡಿರುವಂತವರು ಸಮರ್ಥನೆ ಮಾಡ್ಕೊತೀರಾ ಇಲ್ಲಿ ಕೇಳಿ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಎನ್ಐಎ ತನಿಕೆ ಮಾಡಬೇಕಾ ನೀವು ಗೋದ್ರ ಹತ್ಯೆಕಂಡವನ್ನ ತನಿಖೆ ಮಾಡಿ ನೋಡಿ ಈಗ ಹೇಳೋದು ಅದನ್ನ ಯಾವಾಗ ಹೋಗ್ತಿರೋ ಶಾದಸ್ತಗಿರಿ ಮಲ್ಲ ಅವರೇ ನೀವು ಏನು ಮಾಡ್ತಾ ಇದ್ದೀರಾ ಅದನ್ನ ಮಾಡಿ ಇದನ್ನ ಮಾಡಿ ಈಗ ಆಗಿರೋದನ್ನ ಸರಿಯಾಗಬಾರದು ಈಗ ಸರಿಯಾಗಿರೋದನ್ನ ಮಾಡಬಾರದು ಅದು ಆಗಲಿ ಸರ್ ಅಲ್ರಿ ಯುಪಿ ಅಲ್ಲಿ 2015 ರಿಂದ 2020 ರಲ್ಲಿ ಮುಸ್ಲಿಮರ ಮೇಲೆ ದಸ್ತಗಿರಿ ಮಲ್ಲ ಈ ರೀತಿಯಾಗಿ ದಸ್ತಗಿರಿ ಮಲ್ಲ ಅವರೇ ದಸ್ತಗಿರಿ ಮಲ್ಲ ಹಿಂದೂಪರ ಸಂಘಟನೆ ಮಾಡ್ತಿರಲ್ಲ ಆ ಕೇಸ್ಗಳನ್ನು ಹೇಳೋ ಮೂಲಕವಾಗಿ ಅದರ ಬಗ್ಗೆ ಮಾತಾಡಿ ಇದರ ಬಗ್ಗೆ ಮಾತಾಡಿ ಅಂತ ಹೇಳೋ ಮೂಲಕವಾಗಿ ಇದನ್ನ ರಕ್ಷಣೆ ಕೊಡ್ತಾ ಇದ್ದೀರಾ ರಕ್ಷಣೆ ಕೊಡ್ತಾ ಇದ್ದೀರಾ ಆದರೆ ಎರಡು ಮಾಡಬೇಕು ರಕ್ಷಣೆ ಮಾಡಬೇಡಿ ಇಬ್ಬರದು ಮಾಡ್ರಿ ಇಬ್ಬರದು ಮಾಡಬೇಕು ಎನ್ನಾಯ್ತನಿಗೆ ಎರಡು ನಾನು ಯಾರು ಮಾಡಬೇಡಿ ಅಂತ ಯಾವತ್ತು ಹೇಳಿದಿನಿ ಯಾವತ್ತು ಹೇಳಿದಿನಿ ನಾನು ಎಲ್ಲವನ್ನ ಪರವಾಗಿದೆ ನನ್ನ ದೇಶಕ್ಕೆ ಭಯೋತ್ಪಾದಕರು ಯಾವುದೇ ಇರಲಿ ನೀವು ಕಚಡಗಳು ವಿಷದ ಬೀಜ ಬಿತ್ತಿ ಮಾತಾಡ್ರು ಹಿಂದೂ ವೇಷಧಾರಿ ಹಿಂದೂ ಪರಗಳು ನನ್ನ ರಾಜ್ಯದಲ್ಲಿ ಸಿಕ್ಕಿರೋದರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಸೋ ಇವರ್ ಸಮರ್ಥನೆ ಮಾಡಿಕೊಳ್ಳುತ್ತಾ ಇದ್ದೀರಾ ಧರ್ಮೇಂದ್ರ ಅವರು ಇದು ಯಾವುದು ಒಂದು ಸೈಡ್ ರೀ ದೇಶದ್ರೋಹಿಗಳ ಕಚಡಗಳು ನಾಯಿಗಳು ಕಚಡಗಳು ಅವರು ಯಾರು ಮಾಡೋದು ನಾಯಿಗಳಿಗೆ ಹಾಕೋಲಿಸ್ಲಿ ಸಾರಿ ನಾಯಿಗಳಿಗೆ ಒಂದಸಲ ನಾನು ಅದು ನಿಯತ್ತಾದ್ರೂ ಇದೆ ಈ ನಾಯಿಗಳು ಈ ನಿಯತ್ತಿಲ್ಲ ಇಲ್ದರೋ ಈ ದೇಶದಲ್ಲಿ ದೇಶದ್ರೋಹಿ ಮಾಡಿದ್ರು ನಾಯಿಗಳಿಗಾದ್ರೂ ನಿಯತ್ತಿದೆ ದೇಶದಲ್ಲಿ ಪಾಕಿಸ್ತಾನದ 6000 ಕಚಡಗಳು ಈ ಕಚಡಗಳಿಗೆ ಪಾಕಿಸ್ತಾನದ 6000 ಈ ಕಚಡಗಳಿಗೆ ಇವನು ಯಾವನ ಬಾಂಬ್ ತಯಾರಿಕೆ ಮಾಡ್ತಾ ಇದ್ದಾನೆ ಇವನು ಯಾವನ ಇಸ್ಲಾಮಿಕ್ ರಾಷ್ಟ್ರ ಆಗಬೇಕು ಅಂತಿದ್ದಾನೆ ಈ ಕಚಡಗಳಿಗೆ ನಿಯತ್ತಿಲ್ಲ ಯಾಕೆ ಅಂತಂದ್ರೆ ಇಲ್ಲಿಯ ನೀರು ಇಲ್ಲಿಯ ಅನ್ನ ತಿಂದು ಇಲ್ಲೇ ವಾಸ ಮಾಡಿದ್ರೆ ನೀವು ಪ್ರಶ್ನೆ ಕೇಳ್ತಾ ಇಲ್ಲ ನನಗೆ ದ್ರೋಹವನ್ನ ಬಗೆಯುವಂತವನು ಬದುಕಕ್ಕಾದ್ರೂ ಯೋಗ್ಯ ಇದ್ದಾನೆ ಹಿಂದೂ ರಾಷ್ಟ್ರ ನೀವು ಒಪ್ಪುತ್ತೀರಾ ನಾನು ಎಲ್ಲಿ ಹೇಳಿದ್ದೀನಿ ಮೂಲತಃನೇ ಯಾಕಾಗಬೇಕು ಹಿಂದೂ ರಾಷ್ಟ್ರ ಸುಪ್ರೀಂ ಕೋರ್ಟ್ ನಲ್ಲಿ ಹಿಂದೂ ರಾಷ್ಟ್ರ ಅಂತ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ದೇಶದ್ರೋಹಿಗಳು ಹಿಂದೂ ರಾಷ್ಟ್ರವನ್ನು ಮಾಡಲಿಕ್ಕೆ ದೇಶದ್ರೋಹಿಗಳು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅದಕ್ಕೆ ಒಪ್ಪಲ್ವಾ ನೀವು ಕಾನೂನು ಒಪ್ಪಲ್ವಾ ನೋಡ್ರಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ಸಂವಿಧಾನದ ಬಗ್ಗೆ ಮಾತಾಡ್ತೀರಾ ಆದ್ರೆ ಹಿಂದೂ ರಾಷ್ಟ್ರ ಬಗ್ಗೆ ಹೆಂಗ ನೀವು ಹೌದು ಏನು ತಪ್ಪು ಹೆಂಗ ಸಮರ್ಥಿಸ್ತೀರಾ ಒಂದು ವಿರಾಮ ತಗೊಳ್ತೀರಾ ಹಿಂಗಾದ್ರೆ ಡಿಬೇಟ್ ಆಗಲ್ಲ ಒಂದು ನಿಮಿಷ ಪ್ಲೀಸ್ ಒಂದು ವಿರಾಮ ವಾಪಸ್ ಬರ್ತೀನಿ